ಹಲೋ ಸರ್. ಹಲೋ ಸರ್, ಇಲ್ಲಿಂದ ಸದಾಶಿವ ನಗರಕ್ಕೆ ಹೇಗೆ ಹೋಗ್ಬೇಕು? ಇಲ್ಲ, ನಿಮ್ ಎದುರುಗಡೆ ದೊಡ್ಡ ರಸ್ತೆ ಇದೆಯಲ್ಲ, ಅದ್ರ ಸೀದಾ ಮುಂದಕ್ಕೆ ಹೋಗಿ ಎರಡು ಮಗ್ಗಲಲ್ಲಿದ್ದಿದ್ರೆ ಎಡ ತಿರುಗಿ ಬಲಗಡೆ ತಿರುಗೋ ಮುಂಚೆ ನೆಲದ ಬಿದ್ರೆ ಸೀದಾ ಮೇಲಕ್ಕೆ ಹೋಗ್ತೀಯ. ಅಲ್ಲಿಂದ ಬೇಜಾರು ಮಾಡ್ಕೊಳ್ಳದೆ ವಾಪಸ್ ಬಂದ್ರೆ ಚಂದ್ರೆ ಘಾಟ್ ಸಿಗುತ್ತೆ. ಯಾವ ಮಾರದೆ ಕೆಂಗೇರಿ ಹೊಳೆ ಸಿಗುತ್ತೆ. ಅಡ್ರೆಸ್ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಬರ್ತೀನಿ. ಏ ಮಿಸ್ಟರ್, ನಿನ್ ಕೈಯಲ್ಲಿ ಗಂಟೆ ಇದೆಯಲ್ಲ, ಅದ್ ಯಾರ್ದು? ಇದೇನ್ ಗುರು ಹೀಗೆ ಕೇಳ್ತಾ ಇದೀಯ? ಈ ಗಂಟೆ ನಂದೇ ನಂದೇ. ಸುಳ್ಳು ಹೇಳ್ತಾ ಇದೀಯಾ? ಇದು ನಿನ್ ಗಂಟೆ ಅಂತ ನೀನ್ ಹೇಳ್ತಾ ಇದೀಯಾ? ಅಲ್ಲಿ ಪುರೋಹಿತರು ಗಂಟೆ ಕಳೆದೋಗಿದೆ ಅಂತ ಆವಾಗಿಂದ ತಮಟೆ ಬರ್ಸ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀಯ? ಏನು ಹೇಳೋದಕ್ಕಾಗೋದಿಲ್ಲ, ಎಲ್ಲದಕ್ಕೂ ಕಾಲನೇ ಉತ್ತರ ಹೇಳುತ್ತೆ. ಡೋಂಟ್ ವೇಸ್ಟ್ ಮೈ ಟೈಮ್ ಅಂಡ್ ಬೆಸ್ಟ್ ಆಫ್ ಲಕ್. ವಾಮನ್ ಸಾಯಬರಿಗೆ ಜೋಡಿಸಿದೆ ಎರಡು ಕೈಲು. ನಮಸ್ಕಾರ. ಒಂದು ಕಡೆ ವೆಲ್ಕಮ್ ವಾಮನ್, ವೆಲ್ಕಮ್. ಡಿಯರ್ ಫ್ರೆಂಡ್ಸ್, ನನ್ನ ಜೀವನದಲ್ಲಿ ಈ ದಿನ ಪುನರ್ಜನ್ಮದ ಮೊದಲನೇ ದಿನ. ಯಾಕೆಂದ್ರೆ ನಾನು ಬದುಕೋದೇ ಇಲ್ಲ ಅಂತ ಭಾವಿಸಿದ್ದೆ. ಆದರೆ ನನ್ನನ್ನು ಬದುಕಿದ್ದು ಅಲ್ಲದೆ ವಿರೂಪಗೊಂಡಿದ್ದ ನನ್ನ ಈ ಮುಖಕ್ಕೆ ಅಸಲಿ ರೂಪವನ್ನು ಕೊಡಿಸಿದಂಥ ನನ್ನ ಮೆಚ್ಚಿನ ಸಿಎಂಗೆ ನಾನು ಜನ್ಮಪೂರ್ತಿ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಾವೆಲ್ಲ ಒಂದಾಗಿ ಸಿಎಂ ಕೈ ಬಲಪಡಿಸಬೇಕು. ದುಷ್ಟಶಕ್ತಿಗಳನ್ನು ಸಮಾಜದಿಂದ ಬೇರು ಸಹಿತ ಕಿತ್ತು ಬಿಸಾಕಬೇಕು. ಮಹೇಂದ್ರ ವರ್ಮನಂತಹ ಕುತಂತ್ರಿಗಳನ್ನು ಹಿಡಿದು ಜೈಲಿಗೆ ಕಳಿಸ್ಬೇಕು. ಇದಕ್ಕಾಗಿ ನನ್ನ ಪ್ರಾಣ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೇನೆ. ಸ್ನೇಹಿತರೆ, ನಾವು ಒಗ್ಗಟ್ಟಿನಲ್ಲಿದ್ದರೆ ಯಾರೂ ನಮ್ಮನ್ನು ಅಳ್ಳಾಡ್ಸಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾಜಕೀಯದಲ್ಲಿರೋವರೆಗೂ ನಾವು ಹಗೆತನ ಕಟ್ಕೊಳ್ಳದೆ ಜನತೆ ನೆಮ್ಮದಿಯಿಂದ ಬದುಕೋಕೆ ನಿಸ್ವಾರ್ಥವಾಗಿ ಶ್ರಮಿಸೋಣ ಅಂತ ಒಂದೆರಡು ಮಾತೇಳಿ ನಾನು ಹೊರಡ್ತಾ ಇದ್ದೀನಿ. ಯಾಕೆಂದರೆ ಆಸ್ಪತ್ರೆಯಿಂದ ನೇರವಾಗಿ ಇಲ್ಲಿಗೆ ಬರೋ ಹತ್ರದಲ್ಲಿ ನಾನಿನ್ನೂ ನಮ್ಮ ಶ್ರೀಮತಿಗೆ ಮುಖ ಕೂಡ ತೋರಿಸಿಲ್ಲ. ಬರ್ತೀನಿ. ಯಾಕೆ ಹಾಗೆ ನೋಡ್ತಿದ್ಯಾ? ಬೂದಿಯಿಂದ ಹೇಗೆ ಎದ್ದು ಬಂದೆ ಅಂತನಾ? ಒಂದು ಬದುಕು ಆಸೆ, ಇನ್ನೊಂದು ಸ್ಟ್ರಾಂಗ್ ವಿಲ್ ಪವರ್. ಶಿಟ್, ನೀನ್ ಇಲ್ಲಿಗೆ ಬರೋದಕ್ಕೆ ಮೊದಲೇ ಫೋನ್ನಲ್ಲೇ ನನಗೆ ವಿಷಯ ಎಲ್ಲ ತಿಳಿತು. ಬಟ್ ಅದನ್ನ ನಾನು ನಂಬಿರ್ಲಿಲ್ಲ. ಈಗ ಅದನ್ನ ನಂಬಲೇಬೇಕಲ್ಲ. ವಾಟ್ ನಾನ್ಸೆನ್ಸ್! ವಾಮನ್ ರೂಪ ಧರಿಸಿದ ಮಾತ್ರಕ್ಕೆ ನಿನ್ನನ್ನು ನನ್ನ ಗಂಡ ಅಂತ ಸ್ವಾಗತಿಸ್ತೀನಿ ಅನ್ಕೊಂಡಿದ್ರೆ ದಟ್ಸ್ ಯುವರ್ ಫೂಲಿಶ್ನೆಸ್. ನೀನು ಹಾಗೆ ಮಾಡದೆ ವಿಧಿನೇ ಇಲ್ಲ ಡಿಯರ್. ಯಾಕೆ ಗೊತ್ತಾ? ಆ ಸಿಎಂ ಆಕ್ಸಿಡೆಂಟ್ ಆಗಿದ್ದು ವಾಮನ್ಗೆ ಅಂತ ತಿಳಿದು ಅಪ್ಪಚ್ಚಿಯಾಗಿ ಹೋಗಿದ್ದ ಮುಖಕ್ಕೆ ಸರ್ಜರಿ ಮೂಲಕ ನಿನ್ನ ಗಂಡನ ರೂಪ ಕೊಟ್ಟು ಕರುಣೆ ತೋರಿಸಿದ್ದಾನೆ. ಸೊ ವಿಧಿ ಅನ್ನೋದು ಎಷ್ಟು ವಿಚಿತ್ರ ಅಲ್ಲ? ನೋಡು, ನನ್ನ ಮಾತು ಕೇಳು. ನೀನು ಎಲ್ಲ ಬಿಟ್ಟೋಳು, ನಾನು ಎಲ್ಲ ಬಿಟ್ಟು ಈ ಒಂದು ಮುಖದಲ್ಲಿ ನಿನ್ನ ಗಂಡನಾಗಿ ಇಲ್ಲಿ ವಾಮನಾಗಿ ಅಲ್ಲಿ ರಾಜಕೀಯದಲ್ಲಿ ಇದ್ಕೊಂಡು ನನ್ನ ಹಳೆ ಸೆಡನ್ನ ತೀರಿಸ್ಕೋತೀನಿ. ಅಷ್ಟೇ ಅಲ್ಲ, ಆ ಸಿಎಂಗೆ ಆಪ್ತನಾಗಿ ಅವನ ಜೊತೆಲೇ ಇದ್ಕೊಂಡು ನಿನ್ನ ಭೂಗತ ಚಟುವಟಿಕೆಗೆ ಹೆಚ್ಚಿನ ಸಹಕಾರ ಕೊಡ್ತೀನಿ. ನಂತರ ನಮ್ಮ ಕಾರ್ಯದಲ್ಲಿ ನಾವು ಯಶಸ್ವಿಯಾಗಿ ನಾವಿಬ್ಬರು ರಾಜಾರಾಣಿ ಥರ ಇರಬಹುದು. ಏನ್ ಹೇಳ್ತೀಯ? ಓಕೆ, ಫೈನ್. ರಿಯಲಿ, ನಿಂದು ಅಸಾಧ್ಯವಾದ ಬ್ರೈನ್. ಐ ಲೈಕ್ ಯು. ಈ ಬ್ರೈನ್ಗೆ ನಿನ್ನ ಬ್ರೈನ್ ಸೇರಿದ್ರೆ ಸೂಪರ್ ಬ್ರೈನ್ ಆಗುತ್ತೆ, ಸಿಲ್ಕ್. ನಾನು ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ನಿನ್ನಂತ ಕುದುರೆ ಸವಾರಿ ಯಾರಿಗ ತಾನೇ ಇಷ್ಟ ಆಗಲ್ಲ. ಕಮ್ ಆನ್. ಹಲೋ ಹಲೋ ಮೈ ಡಿಯರ್ ಸಿಎಂ, ಹೇಗಿದೆ ನನ್ನ ಜೈಲ್ ಬ್ರೇಕ್ ಪ್ರಕರಣ? ಏನ್ ಹೇಳುತ್ತೆ ನಿಮ್ ಪೊಲೀಸು, ಪ್ರೆಸ್ಸು ಮತ್ತೆ ಕಾನೂನು? ನೀನು ಆದಷ್ಟು ಬೇಗ ಅಂಧರ್ ಆಗ್ತೀಯ ಅನ್ನತ್ತೆ. ಕರೆಕ್ಟ್. ಈಗ ನಾನು ಅಂಧರಿಂದಾನೆ ಬಾಹರಿಗೆ ಬಂದಿರೋದು. ಯಾಕೋತಾ? ನಿನ್ನ ತೇಜವದೆ ಮಾಡಿ ಚಿತ್ರಹಿಂಸೆ ಕೊಡೋದಿಕ್ಕೆ. ನನ್ನ ಹಿಟ್ ಲಿಸ್ಟ್ ನಲ್ಲಿ ಮೊದಲನೇ ಟಾರ್ಗೆಟ್ ನೀನೇನದನ್ನ ಮರಿಬೇಡ. ಯು ಬಾಸ್ಟರ್ಡ್, ನನ್ನನ್ನು ಹೆದರಿಸ್ತಿದ್ಯಾ? ನಾನು ಸಿಎಂ. ಹುಡು ಸಹಿತ ನಿನ್ನ ಗೂಂಡಾಗಿರಿನ ನಿರ್ಮೂಲ ಮಾಡಿ ನಿನ್ನ ಒದ್ದು ಒಳಗಡೆ ಹಾಕಿಸ್ಬಿಡ್ತೀನಿ. ಹುಷಾರ್. ಏಳು ಜನ್ಮ ಎತ್ತು ಬಂದ್ರೂ ನಿನ್ನ ಒಂದು ಕೂದಲು ಕೂಡ ಕೊಂಗ್ಸಕ್ಕಾಗಲ್ಲ. ಗೂಂಡಾಗಿರಿ ನಿರ್ಮೂಲ ಮಾಡ್ತೀಯ ನೀನು? ಅಯ್ಯೋ ದಡ್ಡ, ಗೂಂಡಾಗಿರಿ ಇಲ್ಲದೆ ಯಾವ ರಾಜಕೀಯನೂ ನಡೆಸಕ್ ಸಾಧ್ಯ ಇಲ್ಲಮ್ಮ. ಇದು ಸತ್ಯ ಹರಿಶ್ಚಂದ್ರನ ಕಾಲ ಅಲ್ಲಮ್ಮ, ನಮ್ಮಂತ ಗೂಂಡಾಗಳ ಕಾಲ. ಹಾಗಂತ ನಾವು ಚಾಕು ಚೂರಿ ಹಿಡಿದು ಬೀದಿ ಗಿಡ್ದಿದ್ದಕ್ಕೆ ತಾನೇ ನಿನ್ ಸಿಎಂ ಅಂತ ಅನ್ಸ್ಕೊಂಡಿದ್ದು. ಈ ಉಪಕಾರಕ್ಕೆ ಪ್ರತ್ಯುಪಕಾರ ತೀರಿಸ್ತೀನಿ ಅಂತ ಇಲ್ಲಿದ್ದು ಕಿತಾಪತಿ ಮಾಡಿ ನನ್ನನ್ನೇ ಒದ್ ಒಳಗಡೆ ಹಾಕಿಸ್ತಾ ಇಲ್ಲ. ನೋಡು, ಪಾಲಿಟಿಕ್ಸ್ ಇಸ್ ದ ಗೇಮ್ ಆಫ್ ಸ್ಕೌಂಡ್ರಲ್ಸ್ ಅಲ್ಲ ಅಂತ ನೀನ್ ಹೇಳ್ತಿದ್ಯಾ? ಹೌದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಚದುರಂಗದಾಟ ಶುರು ಆಗ್ತಾ ಇದೆ. ಮೊದಲು ನಾನು ಯಾವ ಕಾಯಿ ನಡೆಸ್ತೀನಿ ಅಂತ ಸದ್ಯದಲ್ಲೇ ನಿನಗೆ ಗೊತ್ತಾಗುತ್ತೆ. ಚೆಕ್. ಗಂಟೆ ನನ್ನ ಗಂಟೆ ನನ್ನ ಗಂಟೆ. ಯ
ಅಯ್ಯೋ ಯಾರೋ ಗಂಟೆ ಕಂಡ್ರು ನನ್ನ ಗಂಟೆ ಕತ್ಬಿಟ್ರಲ್ಲಪ್ಪ, ಗಂಟೆ ನನ್ನ ಗಂಟೆ. ರೀ ಪುರೋಹಿತ್ರೆ, ಸ್ವಾಮಿ ಗಂಟೆ ಗಂಟೆ ಅಂತ ಯಾಕೆ ಗಂಟ್ಲು ಕಿತ್ತೋ ಹಂಗ್ ಕಿರಿಸ್ತಾ ಇದ್ದೀರಾ? ನನ್ ತಲೆ ಮೇಲೆ ಇಲ್ವಾ ಗಂಟೆ? ಅಯ್ಯೋ ಸ್ವಾಮಿ, ನಾನು ಆ ಗಂಟೆ ಬಗ್ಗೆ ಅಲ್ಲ ಸ್ವಾಮಿ ಹೇಳ್ತಿರೋದು, ಈ ಮಂಗಳಾರತಿ ತಟ್ಟಲ್ಲಿದ್ದಂತ ನಂದೊಂದು ಸಣ್ಣ ಗಂಟೆ ಕಾಣಿಸ್ತಾ ಇದ್ವಲ್ಲ ಅಂತ. ಏನು ದೇವರಿಗೆ ಆರ್ತಿಯತ್ತ ಸಮಯದಲ್ಲಿ ಬಾರಿಸೋ ಗಂಟೆನ ಈ ಮಂಗಳಾರತಿ ತಟ್ಟಲ್ಲಿಡದೆ ಇನ್ನೇನ್ ದೇವ್ರ ಕಣ್ಣಲ್ಲಿ ಹಿಡ್ಕೊಂಡಿರೋಂತ ಕೊಡಕ್ಕಾಗತ್ತೆ? ನೀವು ಹೇಳೋದಲ್ಲ ಸರಿಯಾಗಿದೆ ಪುರೋಹಿತ್ರೆ, ಆದ್ರೆ ನೀವು ನಮ್ ಮುಂದೆ ತಟ್ಟೆ ತಂದಾಗ ಇದ್ರಲ್ಲಿ ಗಂಟೆನೇ ಇರ್ಲಿಲ್ಲ. ಹೌದಾ? ಹಾಗಾದ್ರೆ ನಾನು ಇಷ್ಟೊತ್ತು ಅಲ್ಲಾಡ್ಸಿದ್ ಏನು? ಹಲೋ ಸರ್. ಹಲೋ ಸರ್, ಇಲ್ಲಿಂದ ಸದಾಶಿವ ನಗರಕ್ಕೆ ಹೇಗ್ ಹೋಗ್ಬೇಕು? ಇಲ್ಲ, ನಿನ್ ಎದುರುಗಡೆ ದೊಡ್ಡ ರಸ್ತೆ ಇದೆಯಲ್ಲ, ಅದ್ರಲ್ಲಿ ಸೀದಾ ಮುಂದಕ್ಕೆ ಹೋಗಿ ಎರಡು ಮಗ್ಗಲಲ್ಲಿ ಎದ್ದಿದ್ರೆ ಎರಡ್ ತಿರುಗಿ ಬಲಗಡೆ ತಿರುಗೋ ಮುಂಚೆ ನೆಲದ್ ಬಿದ್ರೆ ಸೀದಾ ಮೇಲಕ್ಕೆ ಹೋಗ್ತೀಯ. ಅಲ್ಲಿಂದ ಬೇಜಾರು ಮಾಡ್ಕೊಳ್ಳದೆ ವಾಪಸ್ ಬಂದ್ರೆ ಚಂದ್ರ ಘಾಟ್ ಸಿಗುತ್ತೆ. ಯಾವ ಮಾಡಿದ್ರೆ ಕೆಂಗೇರಿ ಹೊಳೆ ಸಿಗುತ್ತೆ. ಅಡ್ರೆಸ್ ಹೇಳಿದ್ದಕ್ಕೆ ಥ್ಯಾಂಕ್ಸ್, ಬರ್ತೀನಿ. ಏ ಮಿಸ್ಟರ್, ನಿನ್ ಕೈಯಲ್ಲಿ ಗಂಟೆ ಇದೆಯಲ್ಲ, ಅದ್ ಯಾರ್ದು? ಇದನ್ ಗುರು ಹೀಗ್ ಕೇಳ್ತಾ ಈ ಗಂಟೆ ನಂದೇ ನಂದೇ. ಸುಳ್ಳು ಹೇಳ್ತಾ ಇದೀಯಾ? ಇದು ನಿನ್ ಗಂಟೆ ಅಂತ ನೀನ್ ಹೇಳ್ತಾ ಇದೀಯಾ? ಅಲ್ಲಿ ಪುರೋಹಿತರು ಗಂಟೆ ಕಳೆದೋಗಿದೆ ಅಂತ ಆವಾಗಿಂದ ತಮಟೆ ಬರ್ಸ್ತಾ ಇದ್ದಾರೆ, ಇದಕ್ಕೇನು ಹೇಳ್ತೀಯ? ಏನು ಹೇಳೋದಿಕ್ಕಾಗೋದಿಲ್ಲ, ಎಲ್ಲದಕ್ಕೂ ಕಾಲನೇ ಉತ್ತರ ಹೇಳುತ್ತೆ. ಡೋಂಟ್ ವೇಸ್ಟ್ ಮೈ ಟೈಮ್ ಅಂಡ್ ಬೆಸ್ಟ್ ಆಫ್ ಲಕ್. ಎಕ್ಸ್ಕ್ಯೂಸ್ ಮಿ, ಎಕ್ಸ್ಕ್ಯೂಸ್ ಮಿ, ನನಗೆ ಕಣ್ ಕಾಣಿಸೋದಿಲ್ಲ, ದಯವಿಟ್ಟು ಸ್ವಲ್ಪ ಆರಸಿ ದಟ್ಟಿಸ್ತೀರಾ? ಆಯ್ತು ಬನ್ನಿ. ನೋಡಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಾನೇನ್ ಬರ್ತೀನಿ. ಅಯ್ಯೋ ಪಾಪ, ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಕಣ್ಣೇ ಕಾಣಿಸಲ್ವಂತೆ, ನಿಜವಾಗ್ಲೂ ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ಲ. ನನ್ ಬಂಗಾರದ ಪಡೆಗಳು.